ಬಾಂಗ್ಲಾದೇಶ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲೇ ಭಾರತ ತಂಡದಲ್ಲಿ 5 ದೊಡ್ಡ ಬದಲಾವಣೆ. ಈ 11 ಹೊಸ ಸಿಂಹಗಳೊಂದಿಗೆ ಮೈದಾನಕ್ಕೆ ಇಳಿಯಲಿದೆ ರೋಹಿತ್ನ ಸೈನ್ಯ. ರೋಹಿತ್ ಶರ್ಮಾ ಮತ್ತು ಗೌತಮ್ ಗಂಭೀರ್ ಸೇರಿ ಬದಲಾಯಿಸಿದರು ಭಾರತ ತಂಡದ ಸಂಪೂರ್ಣ ಚಿತ್ರಣವನ್ನು. 3 ಆಲ್ರೌಂಡರ್ಗಳು ಮತ್ತು 2 ವೇಗದ ಬಾಲರ್ಗಳಿರುವ ಫಾರ್ಮುಲಾದೊಂದಿಗೆ ಪ್ಲೇಯಿಂಗ್ 11 ಅನ್ನು ಪ್ರಕಟಿಸಿದ್ದಾರೆ. ಈಗ 9ನೇ ಸ್ಥಾನದವರೆಗೆ ನಡೆಯುತ್ತೆ ಬ್ಯಾಟಿಂಗ್. ಭಾರತ 700 ರನ್ಗಳ ಗುರಿಯನ್ನು ಹೊಂದಿದೆ. ನಡುಗಲು ಆರಂಭಿಸಿತು ಬಾಂಗ್ಲಾದೇಶ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಮತ್ತು ಬಾಂಗ್ಲಾದೇಶ ವಿರುದ್ಧ ನಡೆಯಲಿರುವ ಈ ಸರಣಿಯನ್ನು ಭಾರತ ತಂಡ ಗೆಲ್ಲಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಮತ್ತು ಬಿಸಿಸಿಐ ಈಗಾಗಲೇ ಭಾರತ ತಂಡದ ಸ್ಕ್ವಾಡ್ನ ಪಟ್ಟಿ ಬಿಡುಗಡೆ ಕೂಡ ಮಾಡಿದೆ. ಹಾಗೂ 2 ತಂಡಗಳ ನಡುವಿನ ಮೊದಲ ಪಂದ್ಯವು 17 ಸೆಪ್ಟೆಂಬರ್ ಚೆನ್ನೈನಲ್ಲಿ ನಡೆಯಲಿದೆ. ಹಾಗೂ ಈ ಬಾರಿ ಭಾರತ ತಂಡದಲ್ಲಿ ಕೆಲವು ದೊಡ್ಡ ಪ್ರಮುಖ ಬದಲಾವಣೆಗಳನ್ನು ನಾವು ನೋಡುತ್ತೇವೆ, ಏಕೆಂದರೆ ಈ ಸ್ಕ್ವಾಡ್ನಲ್ಲಿ ಹಲವು ಹೊಸ ಆಟಗಾರರು ಎಂಟ್ರಿ ಪಡೆದಿದ್ದಾರೆ. ಹೌದು ಸ್ನೇಹಿತರೆ, ಈ ಸ್ಕ್ವಾಡ್ನ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಾಯಕ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಸರ್ಫರಾಜ್ ಖಾನ್, ವಿಕೆಟ್ ಕೀಪರ್ ರಿಷಭ್ ಪಂತ್, ಧ್ರುವ್ ಜುರೇಲ್, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್, ಜಸ್ಪ್ರೀತ್ ಬುಮ್ರಾ, ಯಶ್ ದಯಾಲ್ ಅವರು ತಂಡದ ಸದಸ್ಯರಾಗಿದ್ದಾರೆ. ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ ಮೊದಲ ಟೆಸ್ಟ್ಗಾಗಿ ಭಾರತ ತಂಡದ ಫೈನಲ್ 11 ಸದಸ್ಯರು ಯಾರಾಗಲಿದ್ದಾರೆ ಮತ್ತು ಕೋಚ್ ರೋಹಿತ್ ಶರ್ಮಾ ಹಾಗೂ ಗೌತಮ್ ಗಂಭೀರ್ ಬಾಂಗ್ಲಾದೇಶ ವಿರುದ್ಧ ಯಾವ 11 ಆಟಗಾರರಿಗೆ ಮೈದಾನಕ್ಕೆ ಇಳಿಸುತ್ತಾರೆ ಎಂಬುದು. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಮೊದಲ ಟೆಸ್ಟ್ ಪಂದ್ಯಕ್ಕಾಗಿ ಈ ಬಾರಿ ತಂಡದಲ್ಲಿ 3 ಆಲ್ರೌಂಡರ್ಗಳು ಮತ್ತು 2 ವೇಗದ ಬೌಲರ್ಗಳ ಫಾರ್ಮುಲಾದೊಂದಿಗೆ ಪ್ಲೇಯಿಂಗ್ 11 ಅನ್ನು ಘೋಷಿಸಲಾಗಿದೆ. ಏಕೆಂದರೆ ಈ ಬಾರಿ ಭಾರತ ತಂಡ 9ನೇ ಸ್ಥಾನದವರೆಗೆ ಬ್ಯಾಟಿಂಗ್ನ ಮೇಲೆ ಫೋಕಸ್ ಅನ್ನು ಮಾಡಿದೆ. ಹೌದು ಸ್ನೇಹಿತರೆ, ಅಂತಿಮವಾಗಿ ಪ್ರಕಟಿಸಿರುವ ಈ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡಿದರೆ ಓಪನರ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಇರಲಿದ್ದಾರೆ ಮತ್ತು 3ನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಹಾಗೂ 4ನೇ ಸ್ಥಾನದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು 5ನೇ ಸ್ಥಾನದಲ್ಲಿ ಕೆಎಲ್ ರಾಹುಲ್ ಅವಕಾಶ ಪಡೆದುಕೊಂಡಿದ್ದಾರೆ. ಇದರ ಹೊರತಾಗಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಯಾದವ್, ರವಿಚಂದ್ರನ್ ಅಶ್ವಿನ್ ಮತ್ತು ವೇಗದ ಬಾಲರ್ಗಳಾಗಿ ಜಸ್ಪ್ರೀತ್ ಬುಮ್ರಾ ಹಾಗೂ ಆಕಾಶ್ ದೀಪ್ ಅವಕಾಶ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಬಾಂಗ್ಲಾದೇಶ ವಿರುದ್ಧ ಭಾರತದ ಫೈನಲ್ ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಬೇರೆ ಯಾವ ಆಟಗಾರರಿಗೆ ಈ ಸ್ಕ್ವಾಡ್ನಲ್ಲಿ ಅವಕಾಶ ಸಿಗಬೇಕಿತ್ತು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.